ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಅಭಿರುಚಿ. ಇವತ್ತು ನಾನು ರೆಸಿಪಿನ ತೋರಿಸ್ತಾ ಇಲ್ಲ, ಅದ್ರ ಬದಲಾಗಿ ಒಂದು ಪ್ರಾಡಕ್ಟ್ ರಿವ್ಯೂನ ಮಾಡ್ತಿದ್ದೀನಿ. ಇದು ನನ್ನ ಹಾನೆಸ್ಟ್ ರಿವ್ಯೂ, ಹಾಗೆ ತುಂಬಾ ನನಗೆ ಇಷ್ಟ ಆಗಿರುವಂತಹ ಪ್ರಾಡಕ್ಟು. ರೀಸೆಂಟಾಗಿ ಒಂದು ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ನ ಪರ್ಚೇಸ್ ಮಾಡಿದೆ, ಅದ್ರ ಬಗ್ಗೆ ಕಂಪ್ಲೀಟಾಗಿ ರಿವ್ಯೂ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ನನಗಂತೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಈ ವಾಷಿಂಗ್ ಮಿಷಿನ್ನು, ತುಂಬ ಈಸಿ ಆಪ್ರೇಟ್ ಮಾಡೋದು ಕೂಡ, ಹಾಗೆ ತುಂಬಾ ಸ್ವಚ್ಛವಾಗಿ ಬಟ್ಟೆಗಳು ಆಗುತ್ತೆ. ಒಂದು ಸ್ಮಾಲ್ ಫ್ಯಾಮಿಲಿ ಆಫ್ 4 ಮೆಂಬರ್ಸ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುವಂತಹ ವಾಷಿಂಗ್ ಮಿಷಿನ್ ಇದು. ತುಂಬ ಇಷ್ಟ ಆಯಿತು ನನಗೆ ಈ ವಾಷಿಂಗ್ ಮಿಷಿನ್ನು, ಹಾಗೆ ಆಪ್ರೇಟ್ ಮಾಡೋದು ಕೂಡ ಈಸಿ, ಮತ್ತು ಯೂಸರ್ ಫ್ರೆಂಡ್ಲಿ, ಹಾಗೆ ಕಾಸ್ಟ್ ಫ್ರೆಂಡ್ಲಿ ಕೂಡ. ಇದು ಒಂದು ಪೋರ್ಟಬಲ್ ವಾಷಿಂಗ್ ಮಿಷಿನ್ ಆಗಿರುತ್ತೆ. ಈ ವಾಷಿಂಗ್ ಮಿಷಿನ್ ಯಾವುದು, ಇದರ ಬೆಲೆ ಎಷ್ಟು, ಹಾಗೆ ಇದನ್ನು ಹೇಗೆ ಪರ್ಚೇಸ್ ಮಾಡಬೇಕು, ಎಲ್ಲಿ ಪರ್ಚೇಸ್ ಮಾಡಬೇಕು, ಎಲ್ಲದನ್ನು ನಿಮಗೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ, ಬನ್ನಿ. ವಾಷಿಂಗ್ ಮಿಷಿನ್ ಯಾವುದು, ಹೇಗಿದೆ, ಏನು ಎತ್ತ, ಎಲ್ಲದನ್ನು ಕಂಪ್ಲೀಟ್ ಆಗಿ ನೋಡ್ಕೊಂಡು ಬರೋಣ. ನಾನು ಪರ್ಚೇಸ್ ಮಾಡಿರುವಂತಹ ವಾಷಿಂಗ್ ಮಿಷಿನ್ ಹೆಸರು ಫ್ರೀಡಮ್ ಪ್ಲಸ್ ವಾಷಿಂಗ್ ಮಿಷಿನ್. ತುಂಬಾ ಈಸಿ ಇದನ್ನು ಆಪ್ರೇಟ್ ಮಾಡೋದು, ಹಾಗೆ ಇದು ಯೂಸರ್ ಫ್ರೆಂಡ್ಲಿ, ಹಾಗೆ ಕಾಸ್ಟ್ ಫ್ರೆಂಡ್ಲಿ. ಬನ್ನಿ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಇದೊಂದು ಪೋರ್ಟಬಲ್ ವಾಷಿಂಗ್ ಮಿಷಿನ್, ತುಂಬ ಭಾರ ಇರೋದಿಲ್ಲ, ಆರಾಮಾಗಿ ಎತ್ತಿ ಆ ಕಡೆ ಈ ಕಡೆ ಇಡಬಹುದು. ಇದರ ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿದೆ, ಥರ್ಮಕೋಲಿಂದ ಇದನ್ನು ಸೇಫ್ ಗಾರ್ಡ್ ಮಾಡಿದ್ದಾರೆ. ಇವಾಗ ಇದನ್ನು ತೆಗೆದು ಹೇಗಿದೆ ವಾಷಿಂಗ್ ಮಿಷಿನ್ ಅಂತ ನೋಡೋಣ. ಇವಾಗ ವಾಷಿಂಗ್ ಮಿಷಿನ್ನ ಓಪನ್ ಮಾಡ್ತಾ ಇದ್ದೀನಿ. ಇದರ ಒಳಗಡೆ ಪವರ್ ಕಾರ್ಡ್ ಇದೆ, ಜೊತೆಲೇ ವಾಷಿಂಗ್ ಮಿಷಿನ್ಗೆ ಸಂಬಂಧಪಟ್ಟಿರುವಂಥ ಪಾಂಪ್ಲೆಟ್ ಮತ್ತು ವ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಇದು ಚಾರ್ವಿ ಎಂಟರ್ಪ್ರೈಸಸ್ ಅವರ ಸಂರಕ್ಷಾ ವಾಷಿಂಗ್ ಮಿಷಿನ್, ಹಾಗೆ ನಾನಿಲ್ಲಿ ಪರ್ಚೇಸ್ ಮಾಡಿರೋದು ಫ್ರೀಡಮ್ ಪ್ಲಸ್ ವಾಷಿಂಗ್ ಮಿಷಿನ್. ಅದರ ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ, ಅದರಲ್ಲಿ ಡೇಟು ಎಲ್ಲದನ್ನು ಮೆನ್ಷನ್ ಮಾಡಿದ್ದಾರೆ. ಹಾಗೆ ನೀವು ಇದನ್ನು ಪರ್ಚೇಸ್ ಮಾಡಬೇಕು ಅಂದರೆ ಇದರ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲನೂ ಈ ಪಾಂಪ್ಲೆಟಲ್ಲಿ ಕೊಟ್ಟಿದ್ದಾರೆ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಅದರಲ್ಲಿ ಹೇಗೆ ಪರ್ಚೇಸ್ ಮಾಡಬೇಕು, ಅವರ ಕಾಂಟ್ಯಾಕ್ಟ್ ನಂಬರ್ಸ್ ಏನು, ಎಲ್ಲದನ್ನು ಹಾಕಿರ್ತೀನಿ. ಇವಾಗ ನೋಡಿ, ಇದನ್ನು ಓಪನ್ ಮಾಡಿದ್ದು ಆಯಿತು. ಒಂದು ಪ್ಲಾಸ್ಟಿಕ್ ಕವರಿಂದ ಇದನ್ನು ಕವರ್ ಮಾಡಿದ್ದಾರೆ, ಅದನ್ನು ಕೂಡ ನಾನು ತೆಗಿತಾ ಇದ್ದೀನಿ. ಇದು ಫ್ರೀಡಮ್ ಪ್ಲಸ್ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್, ಪೋರ್ಟಬಲ್ ಮತ್ತು ವೆಯ್ಟ್ಲೆಸ್. ಇದು ನಾವು ಎಲ್ಲಿ ಬೇಕಿದ್ರೂ ಆರಾಮಾಗಿ ಇದನ್ನು ಕೈಯಲ್ಲೇ ಎತ್ತಬಹುದು. ಇದು ಈಸಿಯಾಗಿ ಕ್ಲೀನ್ ಮಾಡಬಹುದು, ಹಾಗೆ ಮೇಂಟೈನ್ ಮಾಡೋದು ಕೂಡ ತುಂಬಾ ಸುಲಭ. ಹಾಗೆ ಇದು ಲೋ ಪವರ್ ಕನ್ಸಂಪ್ಷನ್ನ ಮಾಡುತ್ತೆ, ಜಸ್ಟ್ 0.16 ಯೂನಿಟ್ ಒನ್ ಅವರ್ಗೆ ಯೂಸ್ ಮಾಡುತ್ತೆ ಅಷ್ಟೇ, ತುಂಬಾ ಕಮ್ಮಿ ಪವರ್ನ ಇದು ಕನ್ಸ್ಯೂಮ್ ಮಾಡುತ್ತೆ. ನೀವಿಲ್ಲಿ ನೋಡ್ತಿರಬಹುದು, ಟೈಮರ್ನ ನಾವು ಕ್ಲಾಕ್ ವೈಸ್ ಮಾತ್ರ ತಿರುಗಿಸ್ಬೇಕು, ಆ್ಯಂಟಿ ಕ್ಲಾಕ್ ವೈಸ್ ಯಾವುದೇ ಕಾರಣಕ್ಕೂ ತಿರುಗಿಸ್ಬಾರ್ದು. ಅದೊಂದು ಗಮನ ಇಟ್ಕೋಬೇಕಾದಂತಹ ಪಾಯಿಂಟ್ ಈ ವಾಷಿಂಗ್ ಮಿಷಿನ್ನಲ್ಲಿ. ಇವಾಗ ಈ ವಾಷಿಂಗ್ ಮಿಷಿನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡ್ಕೊಳ್ಳೋಣ, ಬನ್ನಿ. ಇದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟು, ನಮ್ಮ ಭಾರತ ದೇಶದಲ್ಲೇ ಇದನ್ನು ತಯಾರು ಮಾಡ್ತಾರೆ. ಹಾಗೆ ನಮ್ಮ ಚಿಕ್ಕ ಉದ್ಯಮಿಗಳಿಗೆ ಇದನ್ನು ಪರ್ಚೇಸ್ ಮಾಡೋದ್ರಿಂದ ತುಂಬಾ ಸಹಾಯ ಆಗುತ್ತೆ. ಇದರ ಪವರು 150 ವ್ಯಾಟ್ಸ್, ಹಾಗೆ ಕೆಪಾಸಿಟಿ 9 ಕೆಜಿ, ನೀರು ಮತ್ತು ಬಟ್ಟೆ ಎರಡು ಸೇರಿ 9 ಕೆಜಿ. ಇದು ಔಟ್ಲೆಟ್ ಪೈಪು, ಜಸ್ಟ್ ಒನ್ ಔಟ್ಲೆಟ್ ಪೈಪ್ ಅಷ್ಟೇ. ನಮ್ದು ಎಲ್ಲ ವಾಶ್ ಆದಮೇಲೆ ನೀರೆಲ್ಲ ವೇಸ್ಟ್ ನೀರು ಕಳಿಸೋದಕ್ಕೆ ಔಟ್ಲೆಟ್ ಪೈಪ್ ಕೊಟ್ಟಿದ್ದಾರೆ. ಹಾಗೆ ಈ ವಾಷಿಂಗ್ ಮಿಷಿನ್ 13 ಕೆಜಿ ವೇಯ್ ಮಾಡುತ್ತೆ. ಇವಾಗ ವಾಷಿಂಗ್ ಮಿಷಿನ್ಗೆ ನೀರನ್ನು ಹಾಕೋಣ. ಇಲ್ಲಿ ವಾಟರ್ ಲೆವೆಲ್ ಅಂತ ತೋರಿಸಿದ್ದಾರೆ ಅಲ್ವಾ, ಅಲ್ಲಿವರೆಗೂ ನೀರನ್ನು ಹಾಕೋಬೇಕಾಗುತ್ತೆ. ಇಲ್ಲಿ ಒಂದು ಇನ್ಲೆಟ್ ಓಪನಿಂಗ್ ಕೊಟ್ಟಿದ್ದಾರೆ, ನಮಗೇನಾದರೂ ಪರ್ಮನೆಂಟಾಗಿ ಒಂದೇ ಪ್ಲೇಸಲ್ಲಿ ಇಟ್ಕೊಂಡು ಯೂಸ್ ಮಾಡ್ತೀವಿ ಅನ್ನೋದಾದರೆ ಅದಕ್ಕೆ ಪೈಪ್ ಕನೆಕ್ಷನ್ ಕೊಟ್ಕೋಬಹುದು. ಆದರೆ ನಾನಿಲ್ಲಿ ಡೆಮೋ ತೋರಿಸ್ತಿರೋದ್ರಿಂದ ನಾನೇ ಜಸ್ಟ್ ಬಕೆಟಲ್ಲಿ ನೀರನ್ನು ಹಾಕ್ತಿದ್ದೀನಿ. ವಾಟರ್ ಲೆವೆಲ್ವರೆಗೂ ನೀರನ್ನು ಹಾಕಿ ವಾಷಿಂಗ್ ಮಿಷಿನ್ನ ಆನ್ ಮಾಡಿದ್ದೀನಿ. ಹಾಗೆ ನಾವಿಲ್ಲಿ ಡೈಲಿ ಯಾವುದು ಯೂಸ್ ಮಾಡ್ತೀವಲ್ವ, ಪೌಡರ್ ಅಥವಾ ಲಿಕ್ವಿಡ್ ಆದರೂ ಬಳಸ್ಬೋದು. ನೀವೇನಾದರೂ ಲಿಕ್ವಿಡ್ ಸೋಪ್ ಬಳಸ್ತಾ ಇದ್ರೆ ಅದನ್ನಾದರೂ ಹಾಕ್ಬೋದು, ಅಥವಾ ಈ ರೀತಿ ಪೌಡರ್ ಸೋಪ್, ಡಿಟರ್ಜೆಂಟ್ ಸೋಪ್ ಬಳಸ್ತಾ ಇದ್ರೆ ಅದನ್ನಾದರೂ ಹಾಕ್ಬೋದು. ನಾರ್ಮಲಾಗಿ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತಿರೋ ಅದನ್ನು ಹಾಕ್ಬಿಟ್ಟು ನಂತರ ಒಂದು ನಿಮಿಷ ಆದಮೇಲೆ ಈ ಸೋಪ್ ಪೌಡರ್ ಎಲ್ಲ ಮಿಕ್ಸಪ್ ಆದಮೇಲೆ ಬಟ್ಟೆಗಳನ್ನು ಒಂದೊಂದೇ ಹಾಕ್ತಾ ಹೋಗಬೇಕು. ಇಲ್ಲಿ ನಾನು ಹೇಳೋದಿಷ್ಟೇ, ನಾವು ಬಟ್ಟೆಗಳನ್ನು ಹಾಕಿದಾಗ ಈಸಿ ಮೂಮೆಂಟ್ ಇರಬೇಕು, ಈ ರೀತಿ ಬಟ್ಟೆಗಳು ಈಸಿಯಾಗಿ ರೊಟೇಟ್ ಆಗಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ ಬಟ್ಟೆಗಳು ಸಾಕಾ ಹಾಕಿರೋದು ಅಥವಾ ಮತ್ತಷ್ಟು ಹಿಡಿಸುತ್ತಾ ಅಂತ. ನಾನಿಲ್ಲಿ ಹಾಕ್ತೀನಿ ನೋಡಿ, ಸುಮಾರು 8-10 ಬಟ್ಟೆಗಳನ್ನ ಹಾಕಿದ್ದೀನಿ. ಅದು ಎನಫ್ ಆಗಿದೆ ಇಷ್ಟು ವಾಷಿಂಗ್ ಮಿಷಿನ್ ಕೆಪಾಸಿಟಿಗೆ. ನೀರು ಮತ್ತು ಬಟ್ಟೆ ಎರಡೂ ಸೇರಿಸ್ಬಿಟ್ಟು 9 ಕೆಜಿ ಇರಬೇಕು. ಹಾಗಾಗಿ ನಾನಿಲ್ಲಿ ಒಂದು 10 ಬಟ್ಟೆಗಳನ್ನು ಹೇಳಬಹುದು, 10 ಬಟ್ಟೆಗಳನ್ನು ಹಾಕ್ಬೋದು. ಜಸ್ಟ್ ಒಂದು ಸ್ಮಾಲ್ ಫ್ಯಾಮಿಲಿ, ಒಂದು ಪ್ರತಿದಿನಕ್ಕೆ ಎಷ್ಟು ಬಟ್ಟೆಗಳಾಗುತ್ತೋ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ಈಸಿ ಮೂಮೆಂಟ್ ಇದೆ ತುಂಬ, ಅದು ಏನು ಕಷ್ಟಪಡ್ತಾ ಇಲ್ಲ ತಿರುಗೋದಕ್ಕೆ. ತುಂಬ ಆಗಿಬಿಟ್ರೆ ಒಂದು 2-3 ಬಟ್ಟೆಗಳನ್ನು ತೆಗಿಬೇಕಾಗುತ್ತೆ. ಇವಾಗ ನೋಡಿ, ಮತ್ತೊಂದು ಜೀನ್ಸ್ ಪ್ಯಾಂಟ್ ಕೂಡ ಹಾಕಿದೆ, ಅದು ಕೂಡ ಈಸಿಯಾಗೇ ಮೂವ್ ಆಗ್ತಾ ಇದೆ. ಇವಾಗ ನೋಡಿ, ನಾನಿಲ್ಲಿ 15 ಮಿನಿಟ್ಸ್ ಟೈಮರ್ ಇದೆ, 15 ಮಿನಿಟ್ಸ್, ಹಾಗೆ 10 ಮಿನಿಟ್ಸ್ ಮತ್ತು 5 ಮಿನಿಟ್ಸ್. ನಾನಿಲ್ಲಿ ನಾರ್ಮಲ್ ಡೈಲಿ ವೇರ್ ಬಟ್ಟೆಗಳು ಹಾಕಿರೋದ್ರಿಂದ ಜಸ್ಟ್ 10 ಮಿನಿಟ್ಸ್ ಇಟ್ಟಿದ್ದೀನಿ ಅಷ್ಟೇ ಟೈಮರನ್ನು.
ಟೈಮರ್ನ ಕ್ಲಾಕ್ ವೈಸ್ ಮಾತ್ರ ತಿರುಗಿಸ್ಬೇಕು, ಯಾವುದೇ ಕಾರಣಕ್ಕೂ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸೋದಕ್ಕೆ ಹೋಗಬೇಡಿ. ಇವಾಗ ಇದ್ರ ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತಿದ್ದೀನಿ. ನೋಡಿ ಇಲ್ಲಿ ಟೈಮರ್ ಆಲ್ರೆಡಿ 2 ಮಿನಿಟ್ಸ್ ಆಗಿದೆ, 10 ಮಿನಿಟ್ಸಿಗೆ ಇಟ್ಟಿದ್ದೆ. ಸಪೋಸ್ ಏನಾದರೂ ಕರೆಂಟ್ ಹೋದರೆ ಅದಾಗಿ ಅದೇ ಟೈಮರು ಜೀರೋಗೆ ಬಂದು ನಿಲ್ಲುತ್ತೆ, ನಾವೇನು ಅದನ್ನು ಮುಟ್ಟೋ ಅಂಥ ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೂ ಆ್ಯಂಟಿ ಕ್ಲಾಕ್ ವೈಸ್ ಮಾತ್ರ ಟೈಮರನ್ನು ತಿರುಗಿಸೋದಕ್ಕೆ ಹೋಗಬಿಡಿ. ಇವಾಗ ನೋಡಿ 10 ಮಿನಿಟ್ಸ್ ಆಯಿತು, ಬಟ್ಟೆಗಳು ಕೂಡ ವಾಶ್ ಆಗಿದೆ. ಒಮ್ಮೆ ಇದನ್ನು ಮತ್ತೆ ನೀರನ್ನು ತೆಗೆದು, ಈಗ ನೋಡಿ ಪೈಪ್ ಕೊಟ್ಟಿದಾರಲ್ಲ ಔಟ್ಲೆಟ್ ಪೈಪ್, ಅದರಿಂದ ನೀರನ್ನು ತೆಗೆದು ಇದನ್ನು ಜಾಲಿಸ್ಬೇಕಾಗತ್ತೆ. ನೀರು ಹೋಗ್ತಾ ಇದೆಯಾ ಅಲ್ವಾ ನೋಡಿದೆ ಅಷ್ಟೇ. ನೀರು ಚೆನ್ನಾಗಿ ಹೋಗ್ತಿದೆ. ಕಂಪ್ಲೀಟಾಗಿ ನೀರೆಲ್ಲ ಹೋದ್ಮೇಲೆ ಮತ್ತೊಮ್ಮೆ ಇದಕ್ಕೆ ನೀರನ್ನು ಹಾಕ್ತಿದ್ದೀನಿ. ಎರಡನೇ ಬಾರಿ ನೀರನ್ನು ಹಾಕಿ ಮತ್ತೊಮ್ಮೆ ಈ ಬಟ್ಟೆಗಳನ್ನು ಜಾಲಿಸ್ಕೋತಾ ಇದ್ದೀನಿ. ಎರಡನೇ ಬಾರಿ ಇಟ್ಟಾಗ ಜಸ್ಟ್ 5 ಮಿನಿಟ್ಸ್ಗೆ ಇಡ್ತಿದ್ದೀನಿ. ಇದು ಜಸ್ಟ್ ರಿನ್ಸ್ ಆದರೆ ಸಾಕಲ್ವಾ, ಹಾಗಾಗಿ ನಾನು 5 ಮಿನಿಟ್ಸ್ಗೆ ಇಟ್ಬಿಟ್ಟು ಮತ್ತೆ ಆನ್ ಮಾಡಿದ್ದೀನಿ. ಇವಾಗ ನೋಡಿ ಎಷ್ಟು ಈಸಿಯಾಗಿ ಮೂವ್ ಆಗ್ತಿದೆ. ಈ ರೀತಿ ಈಸಿ ಮೂಮೆಂಟ್ ಇದ್ದರೆ ಸಾಕು, ತುಂಬಾ ಕ್ಲೀನ್ ಆಗುತ್ತೆ ಬಟ್ಟೆಗಳು. ನಾರ್ಮಲ್ ಆಟೋಮ್ಯಾಟಿಕ್ ವಾಷಿಂಗ್ ಮಿಷಿನಲ್ಲಿ ಎಷ್ಟು ಕ್ಲೀನ್ ಆಗುತ್ತೋ ಅದಕ್ಕಿಂತ ಒಂದು ಪಟ್ಟು ಚೆನ್ನಾಗೇ ಕ್ಲೀನ್ ಆಗುತ್ತೆ. ಯಾಕಂದರೆ ನಾನು ಮಕ್ಕಳ ಸಾಕ್ಸನ್ನು ಹಾಕಿದ್ದೆ, ನಿಮಗೆಲ್ಲ ಗೊತ್ತೇ ಇರುತ್ತೆ ಸಾಕ್ಸು ಮಕ್ಕಳದು ನ್ಯಾಪ್ಕಿನ್ಸ್ ಎಷ್ಟು ಗಲೀಜಾಗಿರುತ್ತೆ ಅಂತ. ಹಾಗಾಗಿ ತುಂಬಾ ಕ್ಲೀನ್ ಆಯಿತು. ಇಲ್ಲಿ ನೋಡಿ ಇವಾಗ 5 ಮಿನಿಟ್ಸ್ ಕೂಡ ಆಯಿತು. ಈ ನೀರನ್ನು ಕೂಡ ಈ ಪೈಪ್ನ ಮುಖಾಂತರ ಆಚೆ ಕಳಿಸ್ತಿದ್ದೀನಿ. ಇವಾಗ ಜಸ್ಟ್ ಬಟ್ಟೆಗಳನ್ನು ಹಿಂಡಿಬಿಟ್ಟು ಒಣಗಾಕಿದ್ರೆ ತುಂಬಾ ಕ್ಲೀನ್ ಆಗಿರುವಂತಹ ಬಟ್ಟೆಗಳು ಇದಾಗಿರುತ್ತೆ. ಇದರ ಕಾಸ್ಟು MRP ಬಂದುಬಿಟ್ಟು 7,999, ಆದರೆ ಇವಾಗ ಆಫರ್ ನಡೀತಿದೆ ಹಾಗಾಗಿ ನನಗೆ ಕೇವಲ 4,190 ರುಪೀಸ್ಗೆ ಸಿಕ್ತು. ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ನಾವು ಎಲ್ಲಿ ಲೊಕೇಟ್ ಆಗಿದ್ದೀವಿ, ಹಾಗೆ ಬೆಂಗಳೂರಲ್ಲ ಅಥವಾ ಕರ್ನಾಟಕದ ಬೇರೆ ಊರುಗಳಲ್ಲ ಅನ್ನೋದ್ರ ಮೇಲೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಡಿಪೆಂಡ್ ಆಗಿರುತ್ತೆ. ಆಲ್ಮೋಸ್ಟ್ 4,500ಗೆಲ್ಲ ಈ ವಾಷಿಂಗ್ ಮಿಷಿನ್ ಸಿಕ್ಬಿಡುತ್ತೆ. ಈ ವಾಷಿಂಗ್ ಮಿಷಿನ್ನ ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಇವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ಹಾಗೆ ಇವರ ಚಾರ್ವಿ ಎಂಟರ್ಪ್ರೈಸಸ್ ಅನ್ನೋ ಶಾಪ್ ಎಲ್ಲಿ ಲೊಕೇಟ್ ಆಗಿದೆ ಅನ್ನೋ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡಿ. ನೋಡಿದ್ರಲ್ವಾ ಕಂಪ್ಲೀಟಾಗಿ ಈ ಫ್ರೀಡಮ್ ಪ್ಲಸ್ ವಾಷಿಂಗ್ ಮಿಷಿನ್ ಹೇಗಿದೆ, ಇದರ ಬೆಲೆ ಏನು, ಹಾಗೆ ಎಲ್ಲಿ ಪರ್ಚೇಸ್ ಮಾಡಬೇಕು ಎಲ್ಲದನ್ನು ತಿಳ್ಕೊಂಡ್ರಿ ಅಲ್ವಾ. ಖಂಡಿತವಾಗ್ಲೂ ನೀವು ಕೂಡ ಈ ವಾಷಿಂಗ್ ಮಿಷಿನ್ನ ಪರ್ಚೇಸ್ ಮಾಡಿ. ನಿಮ್ದೇನಾದರೂ ಚಿಕ್ಕದಾದ ಚೊಕ್ಕದಾದ ಫ್ಯಾಮಿಲಿ ಆಗಿದ್ರೆ ಖಂಡಿತವಾಗ್ಲೂ ಈ ವಾಷಿಂಗ್ ಮಿಷಿನ್ ಯೂಸ್ಫುಲ್ ಆಗುತ್ತೆ. ಹಾಗೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಕ್ಷಣಕ್ಕೆ ತಲುಪೋ ಹಾಗೆ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಯಾದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ, ಹಾಗೆ ಮತ್ತಷ್ಟು ಪ್ರಾಡಕ್ಟ್ಸ್ಗಳ ರಿವ್ಯೂಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದನ್ ಹ್ಯಾಪಿ ಕುಕಿಂಗ್, ಹ್ಯಾಪಿ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.